ಚಾಮರಾಜನಗರದಲ್ಲಿ 75ನೇ ಎನ್ಸಿಸಿ ದಿನಾಚರಣೆ ಹಿನ್ನೆಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿನ 84 ಎನ್ಸಿಸಿ ವಿದ್ಯಾರ್ಥಿಗಳು ರಕ್ತದಾನವನ್ನು ಮಾಡಿದರು। ಚಾಮರಾಜನಗರ ಮೆಡಿಕಲ್ ಕಾಲೇಜಿನ ಎನ್ಸಿಸಿ ಅಧಿಕಾರಿ ಕೀಲು ಮತ್ತು ಮೂಳೆ ತಜ್ಞ ಡಾಕ್ಟರ್ ಮಾರುತಿ, ದೆಹಲಿ ಪಬ್ಲಿಕ್ ಶಾಲೆಯ ಕ್ಯಾಪ್ಟನ್ ಮಮತಾ ಪ್ರಸಾದ್, ಕ್ಯಾಪ್ಟನ್ ಮಂಜುನಾಥ್ ಹಾಗೂ ಸಿಎಂ ಸವಿತಾ ಬೆಸ್ಟ್ ಕೇರ್ ಟೇಕರ್ ಆಫೀಸರ್ ಗೌರವಕ್ಕೆ ಭಾಜನರಾದರು। शक्ति योजने जारिया मोदल दिन बस न मेटिलुगळिगे नमस्करिसि बस हत्तिदंत प्रत्यय लिंगप्प शिंगाडिगे सीएं सिद्धरामय्य सन्मानवन्नु माडिदारे। बेंगळूरिनल्लि नडेदंत शक्ति शतकोटि कार्यक्रमदल्लि प्रत्यय लिंगप्प शिंगाडिगे सन्मानवन्नु माडलायितु। गृह सचिवरद डॉक्टर जी ठोळगोडु अवरिगे ओंदु नेम्मदिय क्षण ओंदु भरवसेय क्षणवन्न कर्नाटक सरकार कोट्टिदे अंत हेळिदरु। कोळ्ळियिंद बंदिद्दारे मान्य मुख्यमंत्रिगळिंद सन्मानवन्न स्वीकार माड्ता इद्दारे। इंत अदेष्टु चप्पाळिगळ मुख्येन नावु बेंगळूरिनल्लि इंदु हागू नाळे एरडु दिन ಕಂಬಳದ ಕಲರವ ಜೋರಾಗಿದೆ। ಕರಾವಳಿಯ ಜಾನಪದ ಕ್ರೀಡೆ ಕಂಬಳಕ್ಕೆ ಅರಮನೆ ಮೈದಾನ ಸಜ್ಜಾಗಿತ್ತು। ಇಂದು ಆರಂಭವಾಗುವಂತ ಕೋಣೆಗಳ ಓಟದ ಸ್ಪರ್ಧೆ ರಾತ್ರಿ ಇಡೀ ನಡೆಯಲಿದೆ। ಸಂಜೆ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಬೆಂಗಳೂರು ಕಂಬಳ ಉದ್ಘಾಟಿಸಿ ಸ್ಪರ್ಧೆಗೆ ಚಾಲನೆಯನ್ನ ನೀಡಲಿದ್ದಾರೆ। ಕಂಬಳದ ಜೊತೆಗೆ ಸಂಗೀತ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ। ಹುಲಿವೇಷ ಕುಣಿತ ಯಕ್ಷಗಾನ ಸೇರಿದಂತೆ ಕರಾವಳಿಯ ಕಲೆ ಸಂಸ್ಕೃತಿಯ ಪ್ರದರ್ಶನವಿದೆ। ಇನ್ನು ಎರಡು ದಿನ ಭಾರಿ ಸಂಖ್ಯೆಯಲ್ಲಿ ಜನ ಬರುವುದರಿಂದ ಅರಮನೆ ಮೈದಾನದ ಸುತ್ತಮುತ್ತಲಿನ ರಸ್ತೆ ಮಾರ್ಗಗಳನ್ನು ಪೊಲೀಸರು ಬದಲಿಸಲಿದ್ದಾರೆ। ನಾಳೆ ಭಾರತ ಆಸ್ಟ್ರೇಲಿಯಾ ನಡುವೆ ಎರಡನೇ ಟಿ20 ಪಂದ್ಯ ನಡೆಯಲಿದೆ। ಕೇರಳದ ತಿರುವನಂತಪುರದಲ್ಲಿರುವಂತ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ಎರಡನೇ ಟಿ20 ಪಂದ್ಯ ನಡೆಯಲಿದ್ದು ಇಂಡೋ ಆಸಿಸ್ ನಡುವೆ ಬಿಗ್ ಫೈಟ್ ನಡೆಯಲಿದೆ। ಮೊದಲ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ಕೊನೆಯ ಓವರ್ಗಳಲ್ಲಿ ರೋಚಕ ಜಯವನ್ನ ಸಾಧಿಸಿತ್ತು। 5 ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಅಂತರದ ಮುನ್ನಡೆಯಲಿದೆ।